ಹಾಗಲ್ಕಾಯಿ ಪಲ್ಯ ಅಂದ್ರೆ ನೋಡ್ರಿ ಭಾಳ ಜನಕ್ಕೆ ಇಷ್ಟ ಆಗಲ್ರಿ. ಯಾಕಂತಂದ್ರೆ ಅದ್ರಾಗ ಕಹಿ ಇರ್ತದ್ರಿ. ಆದ್ರೆ ನಾ ಇವತ್ತು ನೋಡ್ರಿ ಸ್ವಲ್ಪನೂ ಈ ಕಹಿ ಇಲ್ದಂಗೆ ಈ ಹಾಗಲ್ಕಾಯಿ ಪಲ್ಯ ಹೆಂಗೆ ಮಾಡ್ಬೇಕಂತ ತೋರಿಸ್ತೇನೆ ರೀ. ನಮಸ್ಕಾರ ರೀ ಮತ್ತು ಎಲ್ಲರಿಗೂ. ಮತ್ತು ನಡೀರಿ, ಇವತ್ತು ತಡ ಮಾಡಲ್ದಂಗೆ ಈ ಹೆಲ್ದಿ ಹೆಲ್ದಿ ಹಾಗಲ್ಕಾಯಿ ಪಲ್ಯ ಮಸ್ತ್ ಮಸ್ತ್ ಮೆಥಡ್ನಾಗ ಮಾಡೋದೇ ತೋರಿಸ್ತೀನಿ ರೀ. ಮೊದಲು ಏನು ಮಾಡಬೇಕಾಗ್ತದೆ ಅಂತಂದ್ರೆ ರೀ, ನಾ ಇಲ್ಲಿ ಒಂದು ಕಾಲು ಬಟ್ಲನ್ನ ಏನು ಮಾಡೀನಿ ರೀ, ಇಲ್ಲಿ ಕಡ್ಲಿ ಬೇಳೆ ತೊಗೊಂಡಿನಿ ರೀ. ತೊಳೆದ್ಬಿಟ್ಟು ಏನು ಮಾಡ್ತೀನಿ ರೀ, ನೆನಿಲಕ್ಕ ಇಡ್ತೀನಿ ರೀ. ಒಂದು 2-3 ತಾಸು ನೆನಿಬೇಕು ರೀ. ಇಷ್ಟ ಇದ್ರ ಸೇರಿಸ್ಕೋರಿ, ಇಲ್ಲ ಅಂದ್ರೆ ಇಲ್ಲರಿ. ಆದರೆ ಈ ಕಡ್ಲಿ ಬೇಳೆ ಸೇರಿಸೋದ್ರಿಂದ ಭಾಳ ಮಸ್ತ್ ಟೇಸ್ಟ್ ಬರ್ತದ್ರಿ. ಈಗ ನೆನಿಲಕ್ಕ ಬಿಟ್ಟು ಬಿಡ್ತೀನಿ ನೋಡಿರಿ. ಈಗೇನು ಮಾಡ್ತೀನಿ ರೀ ಅಂತಂದ್ರೆ, ಈಗ 2 ಹಾಗಲ್ಕಾಯಿನ ಇಲ್ಲಿ ತೊಗೊಂಡೀನಿ ನೋಡಿರಿ. ಈಗ ಚಲೋ ತೊಳೆದು ತೊಗೋಬೇಕ್ರಿ. ಮತ್ತು 2 ತುದಿಗಳೀಗ ಕಟ್ ಮಾಡ್ಕೋತೀನಿ ನೋಡಿರಿ. ನಾ ಇಲ್ಲಿ ರೌಂಡ್ ರೌಂಡ್ನಾಗ ಕಟ್ ಮಾಡ್ಕೊಳತ್ತೀನಿ ರೀ. ಬೇಕಾದ್ರೆ ನೀವು ನಿಮಗೆ ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೋರಿ. ಅಂದರೆ ಬೇರೆ ತರಕಾರಿ ಎಲ್ಲ ಹೆಂಗೆ ಕಟ್ ಮಾಡ್ಕೋತೀರಲ್ಲ ರೀ, ಹಂಗೂ ಕಟ್ ಮಾಡ್ಕೋಬೋದು ರೀ. ಆದರೆ ಹಿಂಗೆ ಮಾಡೋದ್ರಲ್ಲಿ ನೋಡಿರಿ, ಒಳಗಿಂದು ಬೀಜ ತೆಗೆದು ಈಸಿ ಆಗ್ತದೆ ರೀ. ಮತ್ತು ನೋಡ್ಲಕ್ಕೂ ಭಾಳ ಚಲೋ ಕಾಣಿಸ್ತದೆ ರೀ ಪಲ್ಯ. ಈಗ ನೋಡಿರಿ, ಒಳಗಿನ ಬೀಜ ಎಲ್ಲ ತೆಗೆದು ಬಿಡ್ತೀನಿ ನೋಡಿರಿ. ಎಷ್ಟಾಗ್ತದೆ ಅಷ್ಟು ತೆಗೀರಿ. ಹಿಂಗೆ ಒಂದೊಂದೇ ಬಿಡಿಸಿ ನಾ ಏನು ಮಾಡ್ತೀನಿ ರೀ, ಇಟ್ಕೋತೀನಿ ನೋಡಿರಿ. ಈಗ ಇನ್ನೊಂದು ಹಾಗಲ್ಕಾಯಿನೂ ಹಾಗೆ ಕಟ್ ಮಾಡಿ ಹಾಗೆ ಬೀಜ ತೆಗೆದು ಇಟ್ಕೊಂಡೀನಿ ನೋಡಿರಿ. ಈಗೇನು ಮಾಡ್ಬೇಕಂದ್ರೆ ರೀ, ಒಂದು ಇದ್ರೊಳಗೆ ಬಾಳಗಿದ್ದಾಗ ನಾನು ನೀರು ಹಾಕ್ಕೊಂಡೀನಿ ರೀ. ಆ ನೀರಿಗೆ 1 ಚಮಚ ಉಪ್ಪು ಹಾಕ್ತೀನಿ ರೀ. ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ ನೋಡಿರಿ. ಈಗ ಚಲೋ ಮಿಕ್ಸ್ ಮಾಡ್ಕೋರಿ ಒಂದ್ಸಲ. ಮತ್ತೀಗ ನಾವು ಕಟ್ ಮಾಡಿ ಬೀಜ ತೆಗೆದು ಇಟ್ಕೊಂಡಿದ್ದೇವಲ್ಲ ರೀ ಹಾಗಲ್ಕಾಯಿ, ಎಲ್ಲ ಇದಕ್ಕೆ ಸೇರಿಸ್ಬಿಡ್ರಿ. ಮತ್ತು ಸೇರಿಸಿ ಏನು ಮಾಡಿರಿ, ಈಗ ಕುದಿ ಬರೋದನ್ನು ವೇಯ್ಟ್ ಮಾಡಬೇಕಾಗ್ತದೆ ರೀ. ಮತ್ತು ಅದಕ್ಕಿಂತ ಮೊದಲೇನು ರೀ, ಒಂದು 4-5 ಏನು ಮಾಡ್ತೀನಿ ರೀ, ಇಲ್ಲಿನ ಇಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳತ್ತೀನಿ ರೀ. ಅಂದರೆ ಭಾರಿ ಮಸ್ತ್ ಕಲರ್ ಬರ್ತದ್ರಿ ಇದರಿಂದ. ಇದು ಅಷ್ಟೇ ರೀ, ಆಪ್ಷನಲ್ ಅದ. ಬೇಕಾದ್ರೆ ಸೇರಿಸ್ಕೋರಿ, ಇಲ್ಲ ಅಂತಂದರೆ ಇಲ್ಲರಿ. ನೋಡಿರಿ, ಅದ್ರ ಜೊತೆಗೆ ಅವು ಚಲೋ ಮೆತ್ತಗೆ ಕುದೀತಾವೆ ರೀ. ನೋಡಿರಿ, ಹಿಂಗೆ ಮೆತ್ತಗೆ ಹಾಕ್ಬೇಕ್ರಿ. ಒಂದು 5 ನಿಮಿಷರ ಬೇಕಾಗ್ತದೆ ನೋಡಿರಿ. ಈಗ ಗ್ಯಾಸ್ ನಾನು ಬಂದ್ ಮಾಡ್ತೀನಿ ರೀ. ಮತ್ತು ಹಾಗಲ್ಕಾಯಿ ಸಪ್ರೇಟ್ ಮಾಡ್ಕೋತೀನಿ ರೀ. ಒಂದು ಮಿಕ್ಸಿ ಜಾರ್ನಾಗ ನೋಡಿರಿ, ಒಂದು 4 ಟೊಮೆಟೊ ತೊಗೊಂಡಿನಿ ರೀ. ಅದ್ರಾಗ ನೋಡಿರಿ, ಈ ಕುದಿಸಿಟ್ಟಿದ್ದೇವಲ್ರಿ ಮೆಣಸಿನ್ಕಾಯಿ, ಅವು ಸೇರಿಸಿನಿ ನೋಡಿರಿ. ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಲತ್ತೀನಿ ರೀ. ಈಗ ನೋಡಿರಿ, ನುಣ್ಣಗೆ ರುಬ್ಕೊಂಡು ಬರಬೇಕ್ರಿ. ನೋಡಿರಿ ಎಷ್ಟು ಮಸ್ತ್ ಕಲರ್ ಬಂದದಂದ್ರಿ. ಇದೇ ನಮ್ಮ ಪಲ್ಯಕ್ಕೆ ಮಸ್ತ್ ಕಲರ್ನು ಕೊಡ್ತದ್ರಿ, ಮತ್ತು ಟೇಸ್ಟ್ನು ಕೊಡ್ತದ್ರಿ. ಮತ್ತು ಇನ್ನೊಂದು ಬಾಳಗ್ಯಾಗ ನೋಡಿರಿ, ಎಣ್ಣೆ ಹಾಕ್ಕೊಂಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋರಿ. ಅದರೊಳಗೆ ಈಗ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ರೀ ನೀರ್ಲಿಂದ ಹಾಗಲ್ಕಾಯಿ, ಅವು ಇದಕ್ಕೆ ಸೇರಿಸ್ತೀನಿ ರೀ. ಒಂದು 2 ನಿಮಿಷ ಹುರ್ಕೋರಿ. ಇದರಿಂದ ಭಾರಿ ಮಸ್ತ್ ಟೇಸ್ಟ್ ಬರ್ತದ್ರಿ ಪಲ್ಯದಾಗ. ಒಂದು 2 ನಿಮಿಷ ಹುರ್ಕೋರಿ, ಜಾಸ್ತಿನೂ ಇಲ್ಲರಿ. ನೋಡಿರಿ ಈಗ ತೆಗೆದು ಬಿಡ್ತೀನಿ ರೀ. ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕ್ರಿ. ಇಲ್ಲಿ ಎಲ್ಲ ತೆಗಿತೀನಿ ರೀ. ಮತ್ತು ಅದೇ ಎಣ್ಣೆದಾಗ ಏನು ಮಾಡ್ತೀನಿ ರೀ, ಈಗನ ಸಾಸಿವೆ ಮತ್ತು ಜೀರಿಗೆ ಹಾಕೋತೀನಿ ರೀ. ಮತ್ತು ಹಾಗೆ ನೋಡಿರಿ, ಒಂದು ಸಣ್ಣದು ಉಳ್ಳಾಗಡ್ಡಿನ ಸೇರಿಸಿನಿ ರೀ. ಮತ್ತು ಹಸಿ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಸೇರಿಸಿನಿ ರೀ. ಮತ್ತು ಕರಿಬೇವನ್ನು ಸಣ್ಣ ಕಟ್ ಮಾಡಿ ಹಾಕಿನಿ ನೋಡಿರಿ. ಈಗ ಚಲೋ ಹುರಿದಕ್ಕೂ ಎಣ್ಣೆಗ. ಈಗೇನು ಮಾಡ್ತೀನಿ ರೀ ಅಂದರೆ, ನಾನು ರುಬ್ಬಿಟ್ಕೊಂಡಿದ್ದಲ್ಲ ರೀ ಪೇಸ್ಟು, ಅದು ಸೇರಿಸ್ಬಿಡ್ತೀನಿ ನೋಡಿರಿ. ಈಗ ನೋಡಿರಿ, ಸ್ವಲ್ಪ ಹಸಿ ವಾಸನೆ ಹೋಗತ್ತನ ಏನು ಮಾಡಬೇಕಾಗ್ತದೆ ರೀ, ನಾವು ಇದಕ್ಕೆ ಕುದಿಸ್ಬೇಕಾಗ್ತದೆ ರೀ. ಹಾಗೆ ಮಿಕ್ಸ್ ಮಾಡಿರಿ. ಮತ್ತು ಸಣ್ಣ ಉರಿನಾಗ ನೋಡಿರಿ, ಒಂದು 2-3 ನಿಮಿಷ ಇದು ಕುದಿಬೇಕ್ರಿ. ಆವಾಗ ಎಲ್ಲ ಹಸಿ ವಾಸನೆಲ್ಲ ಹೋಗ್ಬಿಡ್ತದೆ ರೀ ಇದರದು. ನೋಡಿರಿ ಚಲೋ ಕುದಿಲತ್ತದಲ್ಲ ರೀ. ಈಗೇನು ಮಾಡ್ತೀನಿ ರೀ, ಕಡಲೆಬೇಳೆ ಸೇರಿಸ್ತೀನಿ ರೀ. ಚಲೋ ನೆಂದವು ನೋಡಿರಿ, ಕಡಲೆಬೇಳೆ ಸೇರಿಸ್ಬಿಡ್ತೀನಿ ರೀ. ಮತ್ತು ಮಿಕ್ಸ್ ಮಾಡ್ಕೊರಿ. ಕಡಲೆಬೇಳೆ ಹಾಕಿದ್ಮೇಲೆ ಸ್ವಲ್ಪ ಕುದಿಬೇಕ್ರಿ ಇದು. ಅದಕ್ಕೆ ಮ್ಯಾಲ ಮುಚ್ಚಿ ಏನು ಮಾಡ್ತೀನಿ ರೀ, ಮತ್ತು 1 ನಿಮಿಷ ಬಿಡ್ತೀನಿ ರೀ ಸಾಕು. ಆಲ್ರೆಡಿ ನಮ್ಮ ಕಡಲೆಬೇಳೆ ಚಲೋ ನೆಂದವಲ್ಲ ರೀ, ಹಿಂಗಾಗಿ ಏನು ಜಾಸ್ತಿ ಕುದಿಸೋದು ಬೇಕಾಗಲ್ಲ ರೀ ಇಲ್ಲಿ. ಮತ್ತು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈಗ ಕಲರು ಎಷ್ಟು ಮಸ್ತ್ ಬಂದದಂತ ನಿಮ್ಗೆ ಕಾಣ್ತಿರ್ಬೋದು ರೀ. ಈಗ ಇದಕ್ಕೆ ಏನು ಮಾಡ್ತೀನಿ ರೀ, ಖಾರದ ಪುಡಿ ಸೇರಿಸ್ತೀನಿ ರೀ. ಹಾಗೆ ಸ್ವಲ್ಪ ಅರಿಶಿಣ ಸೇರಿಸ್ತೀನಿ ರೀ, ಮತ್ತು ಉಪ್ಪು ಸೇರಿಸ್ತೀನಿ ರೀ. ಯಾಕಂದರೆ ಅರಿಶಿಣ ಮತ್ತು ಈ ಉಪ್ಪು ಏನು ಮಾಡಿದ್ದೇವೆ ರೀ ನಾವು ಹಾಗಲ್ಕಾಯಿ ಕುದಿಸೋ ಟೈಮ್ನಿಗೆ ಸೇರಿಸಿದ್ದೇವಲ್ಲ ರೀ, ಹೀಗಾಗಿ ನೋಡ್ಕೊಂಡು ಬಿಟ್ಟು ಹಾಕ್ರಿ. ಮತ್ತು ಖಾರನೂ ಅಷ್ಟೇ ರೀ, ನಾವು ಹಸಿಮೆಣಸಿನ್ಕಾಯಿ ಸೇರಿಸಿದ್ದೇವೆ ರೀ, ಹೀಗಾಗಿ ನೋಡ್ಬಿಟ್ಟು ಹಾಕೋ ರೀ. ಮತ್ತು ಈಗ ಕುದಿಸಿದ್ದು ಹಾಗಲ್ಕಾಯಿನ ಇದಕ್ಕೆ ಸೇರಿಸ್ಬಿಡ್ತೀನಿ ರೀ. ಈಗ ಎಲ್ಲ ಮಸಾಲೆನೂ ಚಲೋ ಮಿಕ್ಸ್ ಮಾಡ್ಕೋರಿ. ಇದ್ರಾಗ ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ತೀನಿ ರೀ ಈಗ ಅಂತಂದ್ರೆ, ಇದ್ರ ಮೇಲೆ ಮುಚ್ಚಿ ಮತ್ತೊಂದು 2 ನಿಮಿಷ ಬಿಡ್ತೀನಿ ರೀ. ಸ್ವಲ್ಪ ಪ್ರೊಸೆಸ್ಸು ಲೆಂದಿ ಅನ್ನಿಸ್ತದೆ ರೀ, ಆದರೆ ಹಿಂಗೆ ಮಾಡಿದಾಗೆ ಪಲ್ಯನೂ ಟೇಸ್ಟ್ ಬರ್ತದೆ ರೀ. ಮತ್ತು ಸ್ವಲ್ಪನೂ ಕಹಿ ಆಗಲ್ರಿ ಇದು. ಈಗ ನೋಡಿರಿ, ನೀರು ಸೇರಿಸ್ಕೊಂಡು ಬಿಡ್ತೀನಿ ರೀ ಇದಕ್ಕೆ. ಆಲ್ರೆಡಿ ಮೆತ್ತಗೆ ಅವರಿ ನಮ್ದು ಹಾಗಲ್ಕಾಯಿ, ಮತ್ತು ಇನ್ನೊಂದಿಷ್ಟು ಮೆತ್ತಗೆ ಆಗ್ತಾವ ರೀ ಹಿಂಗೆ ಮಾಡೋದ್ರಲ್ಲಿಂದ. ನೀರು ಹಾಕಿದ್ಮೇಲೂ ಬಿಡ್ತೀನಿ ರೀ. ಈಗ ಚಲೋ ಕುದಿ ಬರಬೇಕು ನೋಡಿರಿ. ಈಗ ಸಣ್ಣ ಊರಿನಾಗ ಕುದಿಸ್ಬೇಕಾಗ್ತದ್ರಿ.
ನೋಡ್ರಿ ಚಲೋ ಕುದಿಲತ್ತದಲ್ರಿ. ಆಲ್ಮೋಸ್ಟ್ ನಮ್ದು ಇಲ್ಲಿ ಹಾಗಲ್ಕಾಯಿ ಪಲ್ಯ ರೆಡಿ ಆಗ್ಯದ್ರಿ. ಇನ್ನು ಇಲ್ಲಿ ಎರಡು ಇಂಗ್ರೀಡಿಯೆಂಟ್ಸ್ ಸೇರಿಸೋದು ಬಾಕಿ ಅದರಿ. ಈಗ ನೋಡ್ರಿ ನಾ ಇಲ್ಲಿ ಹುರಿದಿದ್ದು ಶೇಂಗಾ ಪುಡಿ ಸೇರಿಸ್ಲತ್ತೀನಿ ರೀ. ಅದ್ರ ಕಡಲೆ ಬೀಜ ಇರ್ತಾವಲ್ರಿ ಅದು ಹುರಿದು ಅದರದ್ದು ಪೌಡರ್ ಸೇರಿಸಿನ್ರಿ. ಯಾವಾಗಲೂ ನಾ ಮಾಡಿ ಇಟ್ಕೊಂಡಿರ್ತೀನಿ ರೀ. ಎಲ್ಲ ಪಲ್ಯಕ್ಕೆ ಹೆಚ್ಚು ಕಮ್ಮಿ ನಾವಿದು ಯೂಸ್ ಮಾಡ್ಕೋತೇವೆ ರೀ. ಮತ್ತೇನು ಮಾಡ್ತೀನಿ ರೀ, ಕೊನೆಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಡ್ತೀನಿ ರೀ. ಮತ್ತೇನು ರೀ, ಈಗ ಒಂದು ಫೈನಲ್ ಮಿಕ್ಸು ಕೊಟ್ಬಿಡಮಂತ್ರಿ ನಮ್ಮ ಪಲ್ಯಕ್ಕೆ. ನೋಡ್ರಿ ಸ್ವಲ್ಪನೂ ಕಹಿ ಬರಲ್ರಿ. ಒಂದ್ಸಲ ಈ ಮೆಥಡ್ನಾಗ ಮಾಡಿ ನೋಡ್ರಿ, ಟೇಸ್ಟ್ನು ಡಿಫ್ರೆಂಟ್ ಆಗಿರ್ತದೆ ರೀ, ಮತ್ತು ಸ್ವಲ್ಪನೂ ಕಹಿ ಬರಲ್ರಿ. ಮತ್ತು ಇವತ್ತಿಂದು ಈ ಹಾಗಲ್ಕಾಯಿ ಪಲ್ಯ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ, ಮತ್ತೊಂದು ಹೊಸ ಅಡುಗೆ ತೊಗೊಂಬರ್ತೀನಿ ರೀ. ಥ್ಯಾಂಕ್ ಯು.